ಒಂದು ಕೋಟಿ ಇನ್ನೊಂದು 15-20 ಲಕ್ಷ ಇದ್ದಾರೆ ಅವರಿಗೂ ಕೂಡ ಒಂದು ತಿಂಗಳು ಎರಡು ತಿಂಗಳಲ್ಲಿ ಎಲ್ಲ ರೀತಿಯಾದಂತ ಸಹಾಯವನ್ನ ಮಾಡಿ ಸರಳವಾಗಿ ಅವರಿಗೆ ದುಡ್ಡು ತಲುಪುವ ರೀತಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ 34,000 ಕೋಟಿ ಹೃದಯ ಬೇಕ್ರಿ ದುಡ್ಡನ್ನು ಹಾಕಲಿಕ್ಕೆ ಮಹಿಳೆಯನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಹೃದಯ ಶ್ರೀಮಂತಿಕೆ ಬೇಕು ಅದು ಬೇರೆಯವ್ರ ಹತ್ರ ಇಲ್ಲ ಅದು ಬರೀ ಕಾಂಗ್ರೆಸ್ನವ್ರ ಹತ್ರ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಕೊಟ್ಟ ಭಾಷೆಯನ್ನು ಉಳಿಸ್ಕೊಳ್ಳೋದು ಯಾರಿಗಾದ್ರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಗೊತ್ತಿದೆ ಸುಮ್ಮನೆ ದಂಭಾಚಾರಕ್ಕೆ ಕಾಟಾಚಾರಕ್ಕೆ ನಾನು ಹೇಳದ್ನಲ್ಲ ಬರೀ ರಾಜಕೀಯ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳಕ್ಕೆ ನಾವು ಕೆಲಸ ಆಗಲಿ ಭಾಷಣ ಆಗಲಿ ಮಾಡೋದಿಲ್ಲ ಇನ್ನು ಶಕ್ತಿ ಯೋಜನೆಯಲ್ಲಿ ಅನೇಕ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬರೀ ಕಾಂಗ್ರೆಸ್ನವರಿಗಾಗಿ ಅಷ್ಟೇ ಅಲ್ಲ ಅತ್ಯಂತ ಕಡು ಬಡವ ಮನೆತನದ ಮಹಿಳೆಯ ಒಂದು ಸ್ವಾವಲಂಬ ಜೀವನಕ್ಕೆ ನಾವು ರೂಪಿಸಿದಂಥ ಯೋಜನೆಗಳು ಇನ್ನು ಕರೆಂಟ್ ಬಿಲ್ ಎಷ್ಟು ಜನ ಕಟ್ತಾ ಇದ್ದೀರಾ ಅಥವಾ ಕಟ್ತಾ ಇಲ್ವಾ ಕರೆಂಟ್ ಬಿಲ್ ಬರ್ತಾ ಇದೆಯಾ ಇಲ್ಲ ಅದನ್ನಾದರೂ ಹೇಳಿ ಬರ್ತಾ ಇಲ್ಲ ಅಂತ ಹೇಳಿ ಅದೇ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಪಕ್ಷ ಕೊಟ್ಟಿದೆ 100 ವರ್ಷ ಇತಿಹಾಸ ಇರುವಂತ ನಮ್ಮ ಪಕ್ಷ ಇಲ್ಲಿವರೆಗೆ ನಾವು ಮಾತಾಡಿದ್ವಿ ಆದರೆ ಇನ್ನು 100 ವರ್ಷ ಇತಿಹಾಸವನ್ನ ನಿರ್ಮಿಸುತ್ತಾ ಇರುವಂತ ಈ ಯೋಜನೆಗಳ ಒಂದು ಪಬ್ಲಿಸಿಟಿಯನ್ನ ತಾವು ಎಲ್ಲರೂ ಮಾಡಬೇಕಾಗುತ್ತೆ ಯಾಕಂತಂದ್ರೆ ನಾನು ಹೇಳಿದ ಹಾಗೆ ನವೆಂಬರ್ ಡಿಸೆಂಬರ್ ನಲ್ಲಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಾವು ರೆಡಿ ಆಗೋಣ ನಾನು ಮತ್ತೆ ಬರ್ತೀನಿ ಇಡೀ ಉಡುಪಿ ಜಿಲ್ಲೆಯ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬೇರು ಮಟ್ಟದಿಂದ ಈಗಾಗಲೇ ಕಾರ್ಯಕರ್ತರ ಕೊರತೆ ಇಲ್ಲ ನನಗೆ ವಿಚಿತ್ರ ಅನಿಸುತ್ತೆ ಕಾರ್ಯಕರ್ತರೇನ್ ಕಡಿಮೆ ಇಲ್ಲ ಉಡುಪಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಬೇರುಗಳೇನು ಅಳಗಾಡಲ್ಲ ಇನ್ನು ಕಾರ್ಯಕರ್ತರು ಸಾಕಷ್ಟು ಜನ ಇದ್ದಾರೆ ಎಲ್ಲ ಸಮಾಜದ ನಾಯಕರು ಇದ್ದಾರೆ ಇವರನ್ನೆಲ್ಲ ಒಗ್ಗೂಡಿಸಿಕೊಂಡು ಒಬ್ಬ ತಂಗಿ ಅಂತ ತಿಳ್ಕೊಳ್ಳಿ ಒಬ್ಬ ನಾಯಕಿ ಅಂತ ತಿಳ್ಕೊಳ್ಳಿ ಅಥವಾ ಒಬ್ಬ ಅಕ್ಕ ಅಂತ ತಿಳ್ಕೊಳ್ಳಿ ತಮ್ಮೆಲ್ಲರನ್ನೂ ಒಗ್ಗೂಡಿಸಿಕೊಂಡು ಮುಂಬರುವಂತ ದಿನದಲ್ಲಿ ಲೋಕಸಭಾ ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತೆಗೆದುಕೊಂಡು ಹೋಗಲೇಬೇಕು ಆ ಒಂದು ಪ್ರಾಮಾಣಿಕ ಶಪಥವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ನಾನು ಈ ಒಂದು